ಆ ಪೋಸ್ಟರ್ ನೋಡಿ ತುಂಬ ಇಂಪ್ರೆಸ್ ಆಗಿದ್ದೆ ನಾನು. ಆ್ಯಂಡ್ ಆಲ್ಸೋ ಟೈಟಲ್ ಆ್ಯಂಡ್ ನನಗೆ ಸಿನಿಮಾದಲ್ಲಿ ತುಂಬ ಇಷ್ಟವಾದ ಭಾಗ ಅಂದರೆ ಅವ್ರಿಗೆ ಕೊಟ್ಟಿರೋಂಥ ಕ್ಯಾರೆಕ್ಟರೈಸೇಷನ್ಸ್ ಆ್ಯಂಡ್ ಧನಂಜಯ್ ಅವ್ರನ್ನ ಮಾಸಲ್ಲಿ ತುಂಬ ನೋಡಿ ಒಂದು ತುಂಬ ಒಳ್ಳೆ ಪ್ರಯತ್ನ, ತುಂಬ ಒಳ್ಳೆ ಸಿನಿಮಾ, ಎಮೋಷ್ನಲಿ ಕನೆಕ್ಟ್ ಆಗುವಂಥ ಸಿನಿಮಾ. ಕ್ಲೈಮ್ಯಾಕ್ಸ್ ಅಂತೂ ನಂಗೆ ತುಂಬ ಎಮೋಷ್ನಲ್ ಆಯಿತು. ಆ್ಯಂಡ್ ಅದಿತಿಯವ್ರ ಪಾತ್ರ ಕೂಡ ತುಂಬ ವಿಭಿನ್ನವಾಗಿತ್ತು. ಆ್ಯಂಡ್ ಆ್ಯಸ್ ಯೂಶ್ವಲ್ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಅ ವೆರಿ ಎಮೋಷ್ನಲ್ ಲವ್ ಸ್ಟೋರಿ, ಒಂದು ಚಿಕ್ಕ ಮಗು ಪಾತ್ರ ಕೂಡ ಇದೆ. ಸೊ ವೆರಿ ವೆರಿ ಸ್ವೀಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಸೊ ನನಗೆ ಕ್ಲೈಮ್ಯಾಕ್ಸ್ನಲ್ಲಿ ತುಂಬ ಎಮೋಷ್ನಲ್ ಆಯಿತು. ಸೊ ಓವರ್ಆಲ್ ಸಿನಿಮಾ ನನಗೆ ಪ್ಲೆಸೆಂಟ್ ಲವ್ ಸ್ಟೋರಿ ಆ್ಯಂಡ್ ಅಮೇಝಿಂಗ್ ಮ್ಯೂಸಿಕ್ ಬೈ ಅನೂಪ್ ಸರ್, ಟೋಟಲಿ ಒನ್ ಗುಡ್, ವೆರಿ ವೆರಿ ಗುಡ್ ವಾಚ್ ಅಂತ ಹೇಳಲು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ಈಗ ನಾನು ಜಮಾಲಿಗುಡ್ಡ ಸಿನಿಮಾ ನೋಡಿದೆ. ಸೊ ಧನು ಸಿನಿಮಾಗಳು ಅಂದರೆ ಭಾಳ ಇಷ್ಟ ನನಗೆ. ಒಂದು ವೆರೈಟಿ ಆಫ್ ಸಿನಿಮಾಗಳು ಮಾಡ್ತಾಯಿದ್ದಾರೆ. ಆ್ಯಂಡ್ ಈ ಸಿನಿಮಾ ನಾನೇನು ಫಸ್ಟ್ ಪೋಸ್ಟರ್ಗಳು ಏನು ಬಿಟ್ಟಿದ್ರಲ್ಲ, ಸೊ ಫಸ್ಟ್ ಆಫ್ ಆಲ್ ಟೈಟ್ಲೇ ನಂಗೆ ತುಂಬ ಒಂದು ಇಷ್ಟವಾದ ಟೈಟ್ಲು, ಒನ್ಸ್ ಅಪಾನ್ ಅ ಟೈಮ್ ಇನ್ ಜಮಾಲಿಗುಡ್ಡ ಅನ್ನೋದು. ಐ ಥಿಂಕ್ ಒಂದು ವೆರಿ ಇನ್ನೋಸೆಂಟ್ ಲವ್ ಸ್ಟೋರಿ, ತುಂಬ ಪ್ಯೂರ್ ಲವ್ ಸ್ಟೋರಿ. ಒಂದು ಡಿಫ್ರೆಂಟ್ ಜಾಗಗಳಲ್ಲಿ ಅಥವಾ ಪಾತ್ರಗಳನ್ನ ಇಟ್ಕೊಂಡು ಮಾಡಿರೋವಂಥದ್ದು ಭಾಳ ಖುಷಿಯಾಯಿತು ನನಗೆ. ಧನುದು ಒಂದು ಸ್ಟ್ಯಾಮಿನೇಟ್ ಆ್ಯಕ್ಟ್ ಆಗ್ಬೋದು, ಅಥವಾ ಅದಿತಿ ಪ್ರಭುದೇವರು ಕೂಡ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರು ಬಂದ ಮೇಲೆ ಸಿನಿಮಾ ಟೇಕ್ ಆಫ್ ಇನ್ನೂ ಚೆನ್ನಾಗಾಗುತ್ತೆ, ಇನ್ನೂ ಎಂಟರ್ಟೈನಿಂಗ್ ಆಗಿರುತ್ತೆ. ಸ್ಪೆಷಲಿ ಲವ್ ಸ್ಟೋರಿ ಅವ್ರದ್ದೇನೋ ಸೀನ್ಗಳಿದೆಯಲ್ಲ ಭಾಳ ಅದ್ಭುತವಾಗಿದೆ. ಆ್ಯಂಡ್ ರಮೇಶ್ ಶೆಟ್ಟಿ ಆಗ್ಬೋದು, ಭಾವನ ಅವ್ರು ಆಗ್ಬೋದು, ತುಂಬ ಒಂದು ಒಳ್ಳೆ ಕಲಾವಿದರು ಇರೋಂಥ ಒಂದು ಟೀಮ್. ಐ ಥಿಂಕ್ ಕಂಪ್ಲೀಟ್ ಸಿನಿಮಾ ನಿಮಗೆ ಟೆಕ್ನಿಕಲಿ ಆಗ್ಬೋದು, ಕತೆ ವೈಸ್ ಆಗ್ಬೋದು, ಎಮೋಷನಲಿ ಆಗ್ಬೋದು, ತುಂಬ ಅದ್ಭುತವಾಗಿದೆ. ಆ್ಯಂಡ್ ನಮ್ಮ ಅನು ಸಿನಿಮಾ ಅವ್ರ ಬ್ಯಾಕ್ಗ್ರೌಂಡ್ ಸ್ಕೋರ್ ಓವರ್ಆಲ್ ಒಂದು ವೆರಿ ಗುಡ್ ಫೀಲ್ ಗುಡ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಥಿಯೇಟ್ರಲ್ಲಿ ನೋಡಿ, ಖಂಡಿತವಾಗ್ಲೂ ಎಲ್ಲರೂ ಎಮೋಷ್ನಲಾಗಿ ಸಿನಿಮಾ ನೋಡ್ಕೊಂಡು ಹೋಗ್ತೀರ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ಸಿನಿಮಾ ಒಂದು ಅಂದರೆ ಆ್ಯಸ್ ಎ ಪ್ರೊಡ್ಯೂಸರ್ ನನಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಆ್ಯಂಡ್ ಆಡಿಯನ್ಸ್ ಬರೋರಿಗೆ 100% ಅವ್ರಿಗೂ ಅವರ ಏನು ಅವರು ಖರ್ಚು ಮಾಡಿ ಬರ್ತಾರೋ ಅವ್ರ ದುಡ್ಡು, ಅದು ಅವ್ರಿಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನು ಸಿನಿಮಾದಲ್ಲಿ ಟೆಕ್ನಿಷಿಯನ್ ಆಗಲಿ ಹೀರೋ ಆಗಲಿ ಸೆಕೆಂಡ್ ಚಾನ್ಸ್ ಥರ್ಡ್ ಚಾನ್ಸ್ ಇರುತ್ತೆ, ಬಟ್ ಆ್ಯಸ್ ಎ ಪ್ರೊಡ್ಯೂಸರ್ 1 or 2 ಚಾನ್ಸಸ್ಸು. ಎರಡನೇ ಚಾನ್ಸು ಫೇಲ್ ಆದರೆ ಅವ್ರ ಲೈಫೇ ಹೋದಂಗೆ, ಬಟ್ ಎರಡನೇ ಚಾನ್ಸ್ ನಾನು ಗೆದ್ದೆ ಅಂತ ನನಗೆ ಆಲ್ರೆಡಿ ನಂಬಿಕೆ ಬಂದಿದೆ. ಆ್ಯಂಡ್ ನಾಳೆ ಡಾಲಿ ಸರ್ ಫ್ಯಾನ್ಸ್ ನಮ್ಮನ್ನು ಕೈ ಹಿಡಿತಾರೆ, 100% ಈ ಸಿನಿಮಾನ ಗೆಲ್ಲಿಸ್ತಾರೆ ಅಂತ ನಂಬಿಕೆ. ಥ್ಯಾಂಕ್ ಯು. ಮಾತಾಡಬೇಕು ಅಂದರೆ ಸ್ವಲ್ಪ ಇದಾಗುತ್ತೆ. ಸಿನಿಮಾ ಈಗ ತಾನೇ ನೋಡ್ಕೊಂಡು ಬಂದೆ ನಾನು, ನನ್ನ ಪೋರ್ಷನ್ ಮಾತ್ರ ಸಿನಿಮಾ ನೋಡಿದ್ದೆ ಅಂದರೆ ಶೂಟಿಂಗ್ ಟೈಮಲ್ಲಿ. ಬಟ್ ಇಡೀ ಓವರಾಲ್ ಸಿನಿಮಾ ನೋಡಿದಾಗ ನನಗೆ ನಿಜವಾಗ್ಲೂ ತುಂಬ ಎಕ್ಸೈಟ್ ಆಗ್ತಿದ್ದೀನಿ. ಯಾಕಂದರೆ ಇಷ್ಟಿಷ್ಟೋರಿಗೆ ತುಂಬ ಎಲಾಬ್ರೇಟೆಡ್ ಮೂವಿಗಳು ಮತ್ತು ಮಾಸು ಅದು ಇದು ಎಲ್ಲ ನೋಡಿದ್ವಿ, ಆದರೆ ಇಂಥ ಒಂದು ಸಿನಿಮಾನ ನಾನು ಮಾಡಿರೋ ಸಿನಿಮಾ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಿಲ್ಲ. ಈ ಥರ ಒಂದು ಸಿನಿಮಾನ ಇದೇ ಫಸ್ಟ್ ಟೈಮ್ ನೋಡಿದ್ದು. ಒಂದು ಯಾವುದೋ ಒಂದು ಕಾಲ್ಪನಿಕ ಲೋಕಕ್ಕೆ ಕರ್ಕೋಗೋ ಅಂತ ಒಂದು ಕತೆ ಇದು. ನಿಜಕ್ಕೂ ಇಂಥ ಒಂದು ಲವ್ ಸ್ಟೋರಿನ ನಾನು ಕೂಡ ಮುಂದೆ ಎಲ್ಲೂ ನೋಡಿಲ್ಲ. ಬಟ್ ಬ್ಯೂಟಿಫುಲ್ ಆಗಿದೆ ಲವ್ ಸ್ಟೋರಿ. ಆಮೇಲೆ ಫೈಟಿಂಗು ಅಷ್ಟೇ, ಧನುನ ಒಂದು ಬೇರೆ ಲೆವೆಲ್ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು. ಕಾಮಿಡಿ ಆಗಿರ್ಬೋದು, ಮಾಸ್ ಆಗಿರ್ಬೋದು, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಆಗಿರ್ಬೋದು, ಎಲ್ಲ ಒಂದು ಈ ಜಮಾಲಿಗುಡ್ಡದಲ್ಲಿದೆ. ಜಮಾಲಿಗುಡ್ಡ ಅನ್ನೋದೇ ಒಂದು ಕಾಲ್ಪನಿಕವಾದಂಥ ಒಂದು ಸ್ಥಳ, ಹೋದಂಥ ಪ್ರೇಕ್ಷಕರು ಒಂದು ಕಾಲ್ಪನಿಕ ಸ್ಥಳಕ್ಕೆ ಹೋಗ್ತಾರೆ. ಸೆಕೆಂಡ್ ಹಾಫ್ ಅಂತೂ ಚಿಂದಿ ಇದೆ, ಅಲ್ಟಿಮೇಟ್ ಆಗಿದೆ ಸಿನಿಮಾ. ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಈ ಒಂದು ಜಮಾಲಿಗುಡ್ಡ ನಿಮ್ಮ ಲೈಫಲ್ಲೂ ಕೂಡ ಒಂದು ಅದ್ಭುತವಾದಂಥ ಸ್ಥಳ ಆಗಿರ್ತದೆ. ಥ್ಯಾಂಕ್ ಯು. ಬ್ಯೂಟಿಫುಲ್ ಮೂವಿ, ಮತ್ತೊಂದು ಸರಿ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ. December 30th ನಾಳೆ ಎಲ್ಲರೂ ಬಂದು ಮೂವಿ ನೋಡಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಾಲಿ ಸರ್, ತುಂಬ ಚೆನ್ನಾಗಿ ಅದಿತಿ ಅಕ್ಕ ಚೆನ್ನಾಗಿ ಮಾಡಿದ್ದಾರೆ. ಸೊ ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟರ್ ನೋಡಿ. ವರ್ಷ ವರ್ಷಕ್ಕೆ ಎಲ್ರಿಗೂ ತುಂಬ ಸೊಗಸಾದ ಮೂವಿ ಕೊಟ್ಟಿದ್ದಾರೆ. ಲವ್ ಸ್ಟೋರಿ ಫಸ್ಟ್ ಹಾಫಲ್ಲಿ ತುಂಬ ಕಾಮಿಡಿ ಬರುತ್ತೆ, ಅದಾದಮೇಲೆ ನಮ್ಮ ಅದಿತಿ ಪ್ರಭುದೇವ್ ಶಾನೇಟಪ್ಪಗೆ ಹುಡುಗಿ ಮತ್ತು ನಮ್ಮ ಡಾಲಿ ಸರ್ ಕೃಷ್ಣ ಅವ್ರದ್ದು ತುಂಬ ಅದ್ಭುತವಾಗಿ ಲವ್ ಸ್ಟೋರಿ ಮೂಡಿ ಬರುತ್ತೆ. ಇದು ಹಬ್ಬಕ್ಕೆ ಎಲ್ರಿಗೂ ಹೊಸ ವರ್ಷದ ತುಂಬ ಅದ್ಭುತವಾದ ಮೂವಿ ಲವ್ ಸ್ಟೋರಿ. ಡಾಲಿ ಸರ್ದು ಒಂದು ಬೇರೆ ಕ್ಯಾರೆಕ್ಟ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಲವ್ ಸ್ಟೋರಿ ಇದರಲ್ಲಿ. ಮತ್ತು ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ಮತ್ತು ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಸೂಪರ್ ಆಗಿದೆ, ವೆರಿ ನೈಸ್ ಮೂವಿ. ಒನ್ಸ್ ಅಪ್ ಅ ಟೈಮ್ ಇನ್ ಜಮಾಲಿಗುಡ್ಡ, ಎಲ್ಲರೂ ನೋಡಿ. ಕನ್ನಡ ಮೂವಿನ ಪ್ರೋತ್ಸಾಹಿಸಿ ಬೆಳೆಸಿ, ನಿಮ್ಮ ಹತ್ತಿರದಲ್ಲಿರೋ ಚಲನಚಿತ್ರ ಮಂದಿರಕ್ಕೆ ಹೋಗಿ ಕನ್ನಡ ಮೂವಿಗಳನ್ನ ನೋಡಿ, ಪ್ರೋತ್ಸಾಹಿಸಿ. ಸಿನಿಮಾ ನೋಡ್ಕೊಂಬಂದ್ವಿ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಸಾಕಷ್ಟು ಎಮೋಷನ್ಸ್, ಎಲ್ಲ ಥರದ ಭಾವನೆಗಳನ್ನು ತುಂಬ ಚೆನ್ನಾಗಿ ಕಳ್ಕೊಂಡಿದ್ದಾರೆ ಕುಶಾಲ್ ಸರ್ ಡೈರೆಕ್ಷನಲ್ಲಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಆ ಕತೆಗೆ ಸಾಕಷ್ಟು ವ್ಯಾಲ್ಯೂನ ಆ್ಯಡ್ ಮಾಡ್ತಾ ಇದ್ದಾರೆ. ಮತ್ತು
ಲೈಕ್ ಆರ್ಥಿಕ್ ಅವ್ರ ಸಿನಿಮಾಟೋಗ್ರಫಿ ಇಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ದ ಲೊಕೇಶನ್ಸ್ ಆರ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಧನು ಸರು ಅವ್ರ ಆ್ಯಕ್ಟಿಂಗ್ ಅವ್ರ ಇನ್ನಸೆನ್ಸ್ ನೋಡಬೇಕಾದ್ರೆ ತುಂಬ ಮನಸ್ಸು ಮುಟ್ಟು ಹಾಗೆ ಮಾಡಿದ್ದಾರೆ. ಆ್ಯಂಡ್ ಅದಿತಿ ಮ್ಯಾಮ್ ಎವ್ರಿಬಡಿ ಹ್ಯಾಸ್ ಎನ್ ಅ ಬ್ಯೂಟಿಫುಲ್ ಜಾಬ್ ಸೊ ಯಾ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಎಮೋಷನ್ಸ್ ಇದೆ ತುಂಬ ಎಮೋಷ್ನಲ್ ಆಗಿದೆ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು. ಸಿನಿಮಾ ಅಂದರೆ ನಾವಿಬ್ಬರು ಮದುವೆ ಆದ್ಮೇಲೆ ಫಸ್ಟ್ ಸಿನಿಮಾ ನೋಡ್ತಾ ಇರೋದು ಆ್ಯಕ್ಚುಲಿ. ಇದಕ್ಕಿಂತ ಯಾವುದು ಸಿನಿಮಾನೇ ನೋಡೋಕ್ಕಾಗಲಿಲ್ಲ. ಸೊ ಏನನ್ನಿಸ್ತು ಅಂತ? ತುಂಬ ಖುಷಿ ಆಯಿತು. ಮೂವಿ ತುಂಬ ಎಮೋಷ್ನಲ್ ಆಗಿದೆ, ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಎಲ್ರಿಗೂ ಒಳ್ಳೆಯದಾಗಿದೆ. ಥ್ಯಾಂಕ್ ಯು.